ಶಿವಮೊಗ್ಗದಲ್ಲಿ ಬಿಎಸ್ವೈ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ದೋಸ್ತಿ ಪ್ಲಾನ್ ನಡೆಸಲಾಗ್ತಾ ಇದೆ. ಶಿವಮೊಗ್ಗ ಮತ್ತು ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಿಂದ ಮಧು ಬಂಗಾರಪ್ಪ, ಮಂಡ್ಯದಿಂದ ಶಿವರಾಮೇಗೌಡರು ಸ್ಪರ್ಧೆ ಮಾಡ್ತಾರೆ. ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಶಿವರಾಮೇಗೌಡರಿಗೆ ಟಿಕೆಟ್ ಸಿಕ್ಕಿದ್ ಹೇಗೆ ಅನ್ನೋದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆ ಅಂಶಗಳನ್ನು ಕೂಡ ನಾವು ನಿಮ್ ಮುಂದೆ ಇಡ್ತೀವಿ. ನಮ್ಮ ಸರ್ವ ಸರ್ವೋಚ್ಚ ನಾಯಕರಾದಂಥ ಎಚ್ ಡಿ ದೇವೇಗೌಡ ಜಿಯವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇವತ್ತು ನಮ್ಮ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಆಕಾಂಕ್ಷಿತರನ್ನು ಕೂರಿಸಿ ಸರ್ವಸಮ್ಮತದ ಅಭ್ಯರ್ಥಿಯನ್ನು ಉಳಿದಂಥ ಈ ಅವಧಿಗೆ 7-8 ತಿಂಗಳ ಅವಧಿಗೆ ಎಲ್ಲರೂ ಶಿವರಾಮೇಗೌಡರನ್ನ ಪಕ್ಷದ ವತಿಯಿಂದ ಒಗ್ಗಟ್ಟಿನಿಂದ ಆಯ್ಕೆ ಮಾಡಿದೆ. ಎಲ್ಲರನ್ನ ಸಮಾಧಾನ ಪಡಿಸಿ ಒಂದೆಲ್ಲ ಒಂದು ಅವಕಾಶ ಕಲ್ಪಿಸುವಂತ ನಿಟ್ಟಿನಲ್ಲಿ ಪಕ್ಷ ತೀರ್ಮಾನ ತಗೊಂಡಿದೆ. ಇವತ್ತು ಎಲ್ಲರೂ ಶಿವರಾಮೇಗೌಡರ ಹಿರಿತನಕ್ಕೆ ಗೌರವ ಕೊಟ್ಟು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಪಕ್ಷ ತೀರ್ಮಾನ ಮಾಡಿದೆ. ಯಾರೆಲ್ಲ ನಮ್ಮಲ್ಲ ಅಸಮಾಧಾನ, ಎಲ್ಲ ಸಂತೋಷದಿಂದ ಒಪ್ಪಿಕೊಂಡು ನಗ್ನಗ್ತಾ ಹೋಗಿದೆ. ಕಾಂಗ್ರೆಸ್ನವರು ಈಗ ಸಮ್ಮಿಶ್ರ ಸರ್ಕಾರ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈಗ ಬಳ್ಳಾರಿ ಶಿವಮೊಗ್ಗದಲ್ಲಿ ನಾವು ಅವ್ರ ಜೊತೆ ನಿಲ್ಲಬೇಕಾಗುತ್ತೆ. ಇವತ್ತು ಮಂಡ್ಯದಲ್ಲಿ ಅವರು ನಮ್ಮ ಜೊತೆ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಒಮ್ಮತದಿಂದ ಚರ್ಚೆಗಳು ಮಾಡಿ ಈ ಒಂದು ಸಂದರ್ಭದಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಒಮ್ಮತದಿಂದ ಎಲ್ಲ ಅಭ್ಯರ್ಥಿಗಳನ್ನು ಕರೆಸಿ ಅವರ ಒಪ್ಪಿಗೆನೂ ಪಡೆದು ಈ ಸಂದರ್ಭದಲ್ಲಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ನಾನಲ್ಲ ಅಭ್ಯರ್ಥಿ, ನಮ್ಮ ಪಕ್ಷವೇ ಅಭ್ಯರ್ಥಿ, ನಮ್ಮ ನಾಯಕರುಗಳೇ ಅಭ್ಯರ್ಥಿ. ಅವರ ಅಣತಿಯಂತೆ ನಾನು ಕೆಲಸ ಮಾಡಿಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಚೂರು ಒಂದು ಸಣ್ಣ ಕಳಂಕನೂ ಬರದಂಗೆ ನಮ್ಮ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಎಲ್ಲರ ಜೊತೆನಲ್ಲೂ ಸೇರಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಆಮೇಲೆ ಮಾಡಿ ಅದರ ಜೊತೆಗೆ ಈಗ ಕಾಂಗ್ರೆಸ್ಸು ಮತ್ತು ನಮ್ಮ ಸಮ್ಮಿಶ್ರ ಸರ್ಕಾರ ಇದೆ. ಸಮ್ಮಿಶ್ರ ಸರ್ಕಾರ 5 ವರ್ಷ ಸಂಪೂರ್ಣ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವ್ರ ಜೊತೆನೂ ಸಹಿತ ವಿಶ್ವಾಸದಿಂದ ನಾವು ತೆಗೆದುಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಥರದಲ್ಲೂ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಶಿವರಾಮೇಗೌಡರಿಗೆ ಟಿಕೆಟ್ ಸಿಕ್ಕಿದ್ದ ಹೇಗೆ, ಯಾವೆಲ್ಲ ಅಂಶಗಳನ್ನ ಪರಿಗಣನೆ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ವಿರುದ್ಧ ತೊಡೆ ತಟ್ಟಿದ್ದಾರೆ ದೇವೇಗೌಡರು. ಇನ್ನು ಚಲುವರಾಯಸ್ವಾಮಿಗೆ ಪರ್ಯಾಯವಾಗಿ ನಾಯಕನನ್ನ ಬೆಳೆಸಲು ದೇವೇಗೌಡರ ಪ್ಲಾನ್ ಇದಾಗಿದೆ. ಯಾಕಂದ್ರೆ ಚಲುವರಾಯಸ್ವಾಮಿ ಅವರು ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ರು. ಇನ್ನು ಚಲುವರಾಯಸ್ವಾಮಿ ಕಾಂಗ್ರೆಸ್ ಸೇರ್ಪಡೆಯಿಂದ ಕಾಂಗ್ರೆಸ್ನಲ್ಲಿದ್ದ ಶಿವರಾಮೇಗೌಡರು ಜೆಡಿಎಸ್ಗೆ ಸೇರ್ಪಡೆಯಾಗಿದ್ರು. ಚಲುವರಾಯಸ್ವಾಮಿ ವಿರುದ್ಧ ಸುರೇಶ್ ಗೌಡರಿಗೆ ಟಿಕೆಟ್ ನೀಡಿ ದೇವೇಗೌಡರು ಅವರನ್ನ ಗೆಲ್ಲಿಸಿದ್ರು. ಇನ್ನು ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ವಿರುದ್ಧ ನಾವು ಕೂಡ ಸ್ಟ್ರಾಂಗ್ ಇದ್ದೇವೆ ಅನ್ನುವಂತಹ ಸಂದೇಶವನ್ನ ಇಲ್ಲಿ ದೇವೇಗೌಡರು ರವಾನಿಸ್ತಾ ಇದ್ದಾರೆ. ದೇವೇಗೌಡರನ್ನ ನಂಬಿ ಬಂದವರಿಗೆ ಕೈ ಬಿಡಲ್ಲ ಅನ್ನುವಂತಹ ಮತ್ತೊಂದು ಮುಖ್ಯ ಸಂದೇಶವನ್ನು ಕೂಡ ಇಲ್ಲಿ ರವಾನಿಸಿದ್ದಾರೆ. ಚಲುವರಾಯಸ್ವಾಮಿ ಯಾರನ್ನು ಬೆಳೆಸಿಲ್ಲ, ತಾವು ಬೆಳೆಸಿದ್ದೇವೆ ಅಂತ ಪ್ರಭಾವ ತೋರಿಸುವಂತಹ ಪ್ಲಾನ್ ಇದಾಗಿದೆ. ಅಂದ್ರೆ ದೇವೇಗೌಡರನ್ನ ನಂಬಿದವ್ರಿಗೆ ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನುವಂತಹ ಸಂದೇಶವನ್ನ ಇಲ್ಲಿ ರವಾನಿಸಲಾಗ್ತಾ ಇದೆ. ಇನ್ನು ಲಕ್ಷ್ಮೀ ಅಶ್ವಿನ್ ಗೌಡ ರೆಬಲ್ ಆದ್ರೆ ಸಮಸ್ಯೆ ಇಲ್ಲ ಅಂತ ಅವರು ಕೂಡ ಥಿಂಕ್ ಮಾಡಿದ್ದಾರೆ. ಯಾಕಂದ್ರೆ ಶಿವರಾಮೇಗೌಡರು ರೆಬಲ್ ಆದ್ರೆ ಒಂದಿಷ್ಟು ಮತಗಳು ಒಡೆದು ಹೋಗುವಂತಹ ಆತಂಕ ಇದೆ. ಹಿರಿಯರನ್ನ ಕಡೆಗಣಿಸಿದ್ರು ಅನ್ನೋ ಆರೋಪ ಕೂಡ ದೇವೇಗೌಡರ ಅವರ ಮೇಲೆ ಬರಬಹುದು. ಇನ್ನು ಶಿವರಾಮೇಗೌಡ ಮಂಡ್ಯ ಜಿಲ್ಲೆಯಲ್ಲಿ ವರ್ಚಸ್ಸು ಇರುವಂತಹ ನಾಯಕ. ಲಕ್ಷ್ಮೀ ಅಶ್ವಿನ್ ಗೌಡರಿಗಿಂತ ಶಿವರಾಮೇಗೌಡರಿಗೆ ರಾಜಕೀಯದ ಅನುಭವ ಕೂಡ ಹೆಚ್ಚು. ಈ ಹಿಂದೆ ನಾವು ನೋಡ್ತಾ ಇದ್ವಿ, ಶಿವರಾಮೇಗೌಡರಿಗೆ ಟಿಕೆಟ್ ಸಿಗುತ್ತೋ ಅಥವಾ ಲಕ್ಷ್ಮೀ ಅಶ್ವಿನ್ ಗೌಡರಿಗೆ ಟಿಕೆಟ್ ಸಿಗುತ್ತೋ ಅನ್ನುವಂತಹ ಒಂದು ಫೈಟ್ ಮಂಡ್ಯದಲ್ಲಿ ನಡೀತಾ ಇತ್ತು. ಫೇಸ್ಬುಕ್ ವಾರ್ ಕೂಡ ನಡೀತು. ಅಲ್ಲೂ ಕೂಡ ಈ ನನಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅನ್ನುವಂತಹ ಅಂಶವನ್ನು ಕೂಡ ನಾವು ಶಿವರಾಮೇಗೌಡರ ಅಕೌಂಟ್ ಅಲ್ಲಿ ನೋಡಿದ್ವಿ. ಇನ್ನು ಪುಟ್ಟರಾಜು ಬಳಿಕ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮುನ್ನಡೆಸಲು ಹೋಗುವಂತಹ ವಿಶ್ವಾಸ ಶಿವರಾಮೇಗೌಡ ಅವರ ಮೇಲಿದೆ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಇಲ್ಲಿ ಚಲುವರಾಯಸ್ವಾಮಿ ಅವರಿಗೆ ಟಕ್ಕರ್ ಕೊಡೋಕೆ ಈ ನಿರ್ಧಾರನ ಸಭಾ ಹೌದು, ಯಾಕಂತಂದ್ರೆ ಚಲುವರಾಯಸ್ವಾಮಿ ಅವರು ಕಾಂಗ್ರೆಸ್ಗೆ ಸೇರಿದ ಕೂಡಲೇ ಕಾಂಗ್ರೆಸ್ ನಲ್ಲಿ ಇದ್ದಂತಹ ಶಿವರಾಮೇಗೌಡರು ಜೆಡಿಎಸ್ ಗೆ ಬಂದ್ರು. ಅದಾದ ನಂತರ ಸುರೇಶ್ ಗೌಡರನ್ನ ಚಲುವರಾಯಸ್ವಾಮಿ ಅವರ ವಿರುದ್ಧ ನಿಲ್ಲಿಸಿ ನಾಗಮಂಗಲದಲ್ಲಿ ಗೆಲ್ಲಿಸಿಕೊಳ್ಳಲಾಯಿತು. ಹಂತ ಹಂತವಾಗಿ ಚಲುವರಾಯಸ್ವಾಮಿ ಅವರಿಗೂ ಕೂಡ
ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ದೇವೇಗೌಡರು ನೀಡ್ತಿರುವಂತದ್ದು. ಅದರ ಮುಂದುವರೆದ ಭಾಗವಾಗಿ ಈಗ ಎಂಪಿ ಕ್ಷೇತ್ರ, ಮಂಡ್ಯದ ಎಂಪಿ ಕ್ಷೇತ್ರವನ್ನ ಶಿವರಾಮೇಗೌಡರಿಗೆ ನೀಡುವ ಮೂಲಕ ಒಂದು ಸಂದೇಶವನ್ನ ಚಲುವರಾಯಸ್ವಾಮಿ ಅವರಿಗೆ ನೀಡ್ತಿರುವಂತದ್ದು. ಏನು ಆ ಸಂದೇಶ ಅನ್ನೋದಾದ್ರೆ, ನನ್ನನ್ನ ನಂಬಿ ಬಂದವರನ್ನ ನಾನು ಕೈ ಹಿಡಿತೀನಿ ಅನ್ನುವಂತಹ ಒಂದು ಸಂದೇಶ, ಅದ್ರ ಜೊತೆ ಜೊತೆಗೆ ನಮ್ಮನ್ನ ಎದುರಾಕಿಕೊಂಡ್ರೆ ಉಳಿಗಾಲ ಇಲ್ಲ ಅನ್ನುವಂತಹ ಸಂದೇಶವನ್ನ ದೇವೇಗೌಡರು ಈ ಮೂಲಕ ಏನು ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಪೈಪೋಟಿಯಲ್ಲಿ ಶಿವರಾಮೇಗೌಡ ಹಾಗೆ ಲಕ್ಷ್ಮೀ ಅಶ್ವಿನ್ ಗೌಡರು ತೀವ್ರವಾದಂತಹ ಪೈಪೋಟಿ ಇತ್ತು. ಇಬ್ಬರನ್ನ ಅಳದಿ ತೂಗಿ ಇನ್ನು ಮಂಡ್ಯದ ನಾಯಕರು ಮುಖಂಡರನ್ನ ಕರೆದು ಅಂತಿಮವಾಗಿ ಶಿವರಾಮೇಗೌಡರಿಗೆ ಏನು ಟಿಕೆಟ್ ಅನ್ನು ನೀಡಿದ್ದಾರೆ. ಒಂದ್ ವೇಳೆ ಲಕ್ಷ್ಮೀ ಅಶ್ವಿನ್ ಗೌಡರು ರೆಬಲ್ ಆದ್ರೂ ಕೂಡ ಯಾವುದೇ ಚಿಂತೆ ಇಲ್ಲ, ಅವರಿನ್ನೂ ಕಿರಿಯರಿದ್ದಾರೆ, ಅವರಿಗೆ ಮುಂದಿನ ಅವಕಾಶಗಳು ಹೆಚ್ಚಾಗಿರುವಂತದ್ದು. ಅದರ ಜೊತೆ ಜೊತೆಗೆ ಶಿವರಾಮೇಗೌಡರು ಚಲುವರಾಯಸ್ವಾಮಿ ಅವರನ್ನ ವಿರುದ್ಧವಾಗಿ ಕಾಂಗ್ರೆಸ್ ಅನ್ನ ಬಿಟ್ಟು ಜೆಡಿಎಸ್ ಗೆ ಬಂದ್ರು, ಒಂದ್ ವೇಳೆ ಈಗ ಅವರಿಗೆ ಟಿಕೆಟ್ ಅನ್ನು ನೀಡಿದೆ ಅಥವಾ ಗೌರವ ಕೊಡದೆ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಎಲ್ಲಾ ಅಂಶಗಳನ್ನ ಮುಂದಿಟ್ಕೊಂಡು ದೇವೇಗೌಡರು ಅಂತಿಮವಾಗಿ ಶ್ರೀನಿವಾಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್.